ನಮಸ್ಕಾರ ಸ್ನೇಹಿತರೆ. ಹಿಂದಿನ ತರಗತಿಯಲ್ಲಿ ಅಚ್ಚಿ ಕನ್ನಡ ಪತ್ರಿಕೆ ಎರಡರ ಪಂಪಾಯಾತ್ರೆ ಎಂಬ ಪ್ರವಾಸ ಕಥನದ ಭಾಗವಾಗಿ ವಿ ಸಿ ಅವರ ಪರಿಚಯ ಮತ್ತು ಪ್ರವಾಸ ಕಥನದ ಪರಿಚಯವನ್ನು ಮಾಡಿಕೊಂಡಿದ್ವಿ. ಇಂದು ಆ ತರಗತಿಯ ಮುಂದುವರಿಕೆಯಾಗಿ ಪಂಪಾಯಾತ್ರೆಯನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಪಂಪಾಯಾತ್ರೆಯನ್ನು ಬರೆದಿರೋರು ನಿಮ್ಗೆ ಗೊತ್ತಿದೆ ಈಗಾಗಲೇ, ವಿ ಸೀತಾರಾಮಯ್ಯ ಅಂತ. ಪ್ರವಾಸ ಕಥನ ಮತ್ತು ವಿ ಸೀತಾರಾಮಯ್ಯ ಅವರ ಪರಿಚಯದ ಪುನರ್ಮನನವನ್ನು ಮಾಡಿಕೊಳ್ಳೋದು, ಪಂಪಾಯಾತ್ರೆ ಪ್ರವಾಸ ಕಥನದ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋದು ಇಂದಿನ ತರಗತಿಯ ಉದ್ದೇಶಗಳು. ಈ ತರಗತಿಯ ನಂತರ ನಮಗೆ ಪ್ರವಾಸ ಕಥನ ಮತ್ತು ವಿ ಸೀತಾರಾಮಯ್ಯ ಅವರ ಪರಿಚಯದ ಪುನರ್ಮನನ ಆಗುತ್ತೆ ಮತ್ತು ಪಂಪಾಯಾತ್ರೆ ಪ್ರವಾಸ ಕಥನದ ಸಂಕ್ಷಿಪ್ತ ಪರಿಚಯ ಕೂಡ ಆಗುತ್ತೆ. ಮೊದಲಿಗೆ ಹಿಂದಿನ ತರಗತಿಯ ಪುನರ್ಮನನ ಮಾಡಿಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ನಾವು ವಿ ಸೀತಾರಾಮಯ್ಯ ಅವರ ಪರಿಚಯವನ್ನು ಮಾಡಿಕೊಂಡಿದ್ವಿ. ವಿ ಸೀತಾರಾಮಯ್ಯ ಅವರು ಬೆಂಗಳೂರಿನ ಬೂದಿಗೆರೆಯಲ್ಲಿ ಜನಿಸಿ ನವೋದಯ ಸಂದರ್ಭದ ಪ್ರಮುಖ ಕವಿ, ಪ್ರಬಂಧಕಾರ ಮತ್ತು ಆರಂಭದಲ್ಲಿ ಪ್ರವಾಸ ಕಥನವನ್ನು ರಚನೆ ಮಾಡಿದ ಕೆಲವೇ ವ್ಯಕ್ತಿಗಳಲ್ಲಿ ವಿ ಸೀತಾರಾಮಯ್ಯ ಕೂಡ ಒಬ್ಬರು ಅನ್ನೋದನ್ನು ತಿಳ್ಕೊಂಡಿದ್ವಿ. ಪ್ರವಾಸ ಸಾಹಿತ್ಯ ಅಂದರೆ ಏನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಒಬ್ಬ ವ್ಯಕ್ತಿ ಐತಿಹಾಸಿಕ, ಸಾಂಸ್ಕೃತಿಕ, ವೈಜ್ಞಾನಿಕ ಇತ್ಯಾದಿ ಕಾರಣಗಳಿಂದ ಮಹತ್ವದ ಸ್ಥಳಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿನ ತನ್ನ ಅನುಭವಗಳನ್ನು ಸಾಂಸ್ಕೃತಿಕ ಪೌರಾಣಿಕ ಹಿನ್ನೆಲೆಯೊಂದಿಗೆ ದಾಖಲಿಸುವ ಬರಹವನ್ನು ಪ್ರವಾಸ ಕಥನ ಅಂತ ಕರೀತಾರೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಬಹಳ ಪ್ರಮುಖವಾಗಿ ಪ್ರವಾಸ ಸಾಹಿತ್ಯದ ಮಹತ್ವವನ್ನು ಕುರಿತು ಜವಾಹರ್ಲಾಲ್ ನೆಹರು ಅವರು ಹೇಳಿರುವ ಮಾತನ್ನು ಕೂಡ ಸ್ಮರಿಸಿಕೊಂಡಿದ್ವಿ. ನೆನ್ಪಿಟ್ಕೊಳ್ಬೇಕು ಅದನ್ನು, ಪ್ರವಾಸ ಮಾಡೋದು ಬಹಳ ಉತ್ತಮ ಅಭ್ಯಾಸ. ಒಂದು ವೇಳೆ ಅದಾಗದೇ ಇದ್ದರೆ ಪ್ರವಾಸದ ಬಗ್ಗೆ ಬಂದಿರುವ ಕೃತಿಗಳನ್ನಾದರೂ ಓದಬೇಕು ಅನ್ನೋದು ಅವರ ಮಾತಿನ ಆಶಯ ಆಗಿತ್ತು. ಇಷ್ಟು ಹಿಂದಿನ ತರಗತಿಯ ನೆನಪುಗಳಾದರೆ ಇಂದು ಪಂಪಾಯಾತ್ರೆಯ ಸಂಕ್ಷಿಪ್ತ ಪರಿಚಯವನ್ನು ಮತ್ತು ಈ ಕೃತಿಯ ಕುರಿತು ತಜ್ಞರ, ವಿದ್ವಾಂಸರ ಹೇಳಿಕೆಗಳನ್ನು ತಿಳಿದುಕೊಳ್ಳೋ ಪ್ರಯತ್ನ ಇಂದಿನ ತರಗತಿಯಲ್ಲಿ ಮಾಡೋಣ. ನಿಮಗೀಗಾಗಲೇ ಗೊತ್ತಿರುವ ಹಾಗೆ ಪಂಪಾಯಾತ್ರೆಯನ್ನು ಬರೆದಿರುವವರು ವಿ ಸೀತಾರಾಮಯ್ಯ ಅವರು. ವಿ ಸಿ ಅವರು ಬೆಂಗಳೂರಿನಿಂದ ಬೆಳಗಾವಿಯಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಹಿರಿಯ ಸ್ನೇಹಿತರೊಂದಿಗೆ ಬರ್ತಾರೆ. 1925 ಬೆಳಗಾವಿಯಲ್ಲಿ 11ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ. ಬೆನಗಲ್ ರಾಮರಾವ್ ಅವರು ಅದರ ಅಧ್ಯಕ್ಷರಾಗಿರ್ತಾರೆ. ಆ ಸಮ್ಮೇಳನಕ್ಕೋಸ್ಕರ ಉತ್ತರ ಕರ್ನಾಟಕಕ್ಕೆ ಬಂದಿದ್ದ ವಿ ಸಿ ಮತ್ತು ಅವರ ತಂಡ ಸಮ್ಮೇಳನ ಮುಗಿದಾದ ನಂತರ ಹಂಪೆಗೆ ಒಂದು ದಿನದ ಪ್ರವಾಸವನ್ನು ಅವರು ಮಾಡ್ತಾರೆ. ಆ ಒಂದು ದಿನದ ಪ್ರವಾಸದ ಅನುಭವವೇ ಪಂಪಾಯಾತ್ರೆ ಎಂಬ ಪ್ರವಾಸ ಕಥನ. ಈ ಪ್ರವಾಸ ಕಥನ ಮೊದಲು ಪ್ರಬುದ್ಧ ಕರ್ನಾಟಕ ಎಂಬ ತ್ರೈಮಾಸಿಕ ಪತ್ರಿಕೆಯಲ್ಲಿ 4 ಸಂಚಿಕೆಗಳಲ್ಲಿ ಪ್ರಕಟ ಆಗ್ತದೆ. ಈ ಪ್ರಬುದ್ಧ ಕರ್ನಾಟಕ ಪತ್ರಿಕೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧಿಕೃತ ಪತ್ರಿಕೆಯಾಗಿತ್ತು. ಈ ಪತ್ರಿಕೆಯಲ್ಲಿ 4 ಸಂಚಿಕೆಗಳಲ್ಲಿ ಮೊದಲು ಪಂಪಾಯಾತ್ರೆ ಪ್ರಕಟ ಆಗ್ತದೆ. ಪುಸ್ತಕ ರೂಪದಲ್ಲಿ ಪ್ರಕಟ ಆಗಿದ್ದು 1927. ಬಹಳ ಪುಟ್ಟ ಪ್ರವಾಸ ಕಥನ ಇದು. ಕೇವಲ 64 ಪುಟಗಳ ಗಾತ್ರದಲ್ಲಿ ಕಿರಿದಾದರೂ ಮಹತ್ವದಲ್ಲಿ ಹಿರಿದಾದ ಮೌಲ್ಯವನ್ನು ಪಂಪಾಯಾತ್ರೆ ಹೊಂದಿದೆ. ಏಕಕಾಲಕ್ಕೆ 1 ಹಿಂದಿನ 5 ವಿದ್ವಾಂಸರ ನಡವಳಿಕೆಗಳು, ರೀತಿ ನೀತಿಗಳು ಹಂಪೆಯ ಐತಿಹಾಸಿಕ ಪೌರಾಣಿಕ ಮಹತ್ವವನ್ನು ಈ 64 ಪುಟಗಳ ಪುಟ್ಟ ಪ್ರವಾಸ ಕಥನ ನಮಗೆ ತಿಳಿಸಿಕೊಡ್ತದೆ. ವಿ ಸಿ ಅವರು ಈ ಪುಸ್ತಕವನ್ನು ಅವರೇ ಹೇಳ್ಕೊಂಡಿದ್ದಾರೆ, ಈ ಸಣ್ಣ ಪುಸ್ತಕವನ್ನು ನನ್ನ ಸ್ನೇಹಿತರಿಗೆ ಕಾಣಿಕೆಯಾಗಿ ಕೃತಜ್ಞತೆಯಿಂದ ಅರ್ಪಿಸಿದ್ದೇನೆ ಅಂತ. ಲೇಖಕರು ಸಾಮಾನ್ಯವಾಗಿ ತಮ್ಮ ಪುಸ್ತಕಗಳನ್ನು ಹಿರಿಯರಿಗೋ ತಂದೆ ತಾಯಿಗಳಿಗೋ ಅರ್ಪಿಸ್ತಾ ಇರ್ತಾರೆ. ಅವರಿಗೆ ಗೌರವಾರ್ಥ ಗೌರವ ಸೂಚಕವಾಗಿ ಈ ರೀತಿ ಅರ್ಪಣೆಯನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿ ವಿ ಸಿ ಅವರು ಈ ಪಂಪಾಯಾತ್ರೆಯನ್ನು ತಮ್ಮ ಸ್ನೇಹಿತರಿಗೆ ಕಾಣಿಕೆಯಾಗಿ ಕೃತಜ್ಞತೆಯಿಂದ ಇದನ್ನು ಅರ್ಪಿಸಿದ್ದಾರೆ.
ನಾನೀಗಾಗಲೇ ಹೇಳಿದ್ದೆ, ಈ ಪ್ರವಾಸದ ಪ್ರವಾಸಿಗರು 5 ಜನ ಅಂತ. ಆ 5 ಜನ ಯಾರ್ಯಾರು ಮತ್ತೆ ಈ ಕೃತಿಯಲ್ಲಿ ಅವರನ್ನು ಅವರ ಹೆಸರುಗಳಿಂದ ಸಂಬೋಧಿಸದೇನೆ ಸಂಕ್ಷಿಪ್ತ ಹೆಸರುಗಳಿಂದ ವಿಸಿ ಅವರು ಸಂಬೋಧಿಸುತ್ತಾರೆ. ಯಾಕೆಂದರೆ ಸಾಮಾನ್ಯವಾಗಿ ಈಗಲೂ ಕೂಡ ನಮ್ಮಲ್ಲಿ ಆ ಪದ್ಧತಿ ಮುಂದುವರೆದಿದೆ, ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಏನದು ಅಂದರೆ ಹಿರಿಯರನ್ನು ಅವರ ಹೆಸರುಗಳಿಂದ ಕರೆಯೋದಿಲ್ಲ ನಾವು. ಅಣ್ಣ ಅಂತಲೋ, ಚಿಕ್ಕಪ್ಪ ಅಂತಲೋ, ಮಾವ ಅಂತಲೋ, ಅಥವಾ ಇನ್ನೊಂದು ಯಾವುದೋ ಗೌರವಪೂರ್ವಕವಾದ ಸಂಬೋಧನೆಯೊಂದಿಗೆ ಅವರನ್ನು ಕರಿತೇವೆ. ಈ ಕೃತಿಯಲ್ಲೂ ಕೂಡ ವಿ ಸಿ ಅವರು ಹಾಗೆ ಮಾಡ್ತಾರೆ. ಯಾಕೆಂದರೆ ಆ 5 ಜನರಲ್ಲಿ ಅತ್ಯಂತ ಕಿರಿಯರು ಅಂದರೆ ವಿ ಸಿ ಅವರೇ ಆಗಿದ್ದರು. 5 ಜನ ಯಾರ್ಯಾರು ಅವ್ರ ಚಿತ್ರಗಳು ಕೂಡ ಇದೆ ನೋಡಿ. ಮೇಲ್ಭಾಗದಲ್ಲಿರುವ ಮೊದಲನೇ ಚಿತ್ರ ಡಿ ವಿ ಜಿ ಅವ್ರದ್ದು. ಡಿ ವಿ ಜಿ ತಮಗೆಲ್ಲ ಪರಿಚಯ ಇರ್ಬೋದು ಅಂದ್ಕೊಂಡಿದ್ದೀನಿ. ಡಿ ವಿ ಗುಂಡಪ್ಪ, ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅನ್ನೋದು ಅವರ ಪೂರ್ಣ ಹೆಸರಾಗಿತ್ತು. ಅವರನ್ನು ಲೇಖಕರು ರಾಯರು ಅಂತ ಕರೀತಾರೆ. ವಿ ಸಿ ಅವರು ಇಡೀ ಕೃತಿಯುದ್ದಕ್ಕೂ ರಾಯರು ಅಂತಲೇ ಬಳಸ್ತಾರೆ ಅವರ ಹೆಸರನ್ನು. ನೆನ್ಪಿಡ್ಬೇಕು ಅದನ್ನು ಕೂಡ, ನಿಮಗೆ ಕೇಳ್ಬೋದು ಒಂದಂಗಕ್ಕೆ ರಾಯರು ಅಂದರೆ ಯಾರು ಅಂತ. ವಿ ಸಿ ಅವರು ರಾಯರು ಅಂತ ಬಳಸಿದ್ದು ಡಿ ವಿ ಜಿ ಅವರಿಗೆ. ಅದು ಮೊದಲನೇ ಚಿತ್ರ, ಕೋಲ್ ಹಿಡ್ಕೊಂಡು ಕೂತಿದ್ದಾರಲ್ಲ ಅವರು. ಬೆಳ್ಳಾವೆ ನಾರಾಯಣಪ್ಪ ಎರಡನೆಯವರು, ಡಿ ವಿ ಜಿ ಅವ್ರ ಪಕ್ಕದಲ್ಲಿರೋ ಭಾವಚಿತ್ರ ಮೇಲ್ಗಡೆ ಇರೋದು ಬೆಳ್ಳಾವೆ ನಾರಾಯಣಪ್ಪ ಅವರದು. ಅವರನ್ನು ಇಡೀ ಕೃತಿಯಿದ್ದಕ್ಕೂ ವಿ ಸಿ ಅವರು ಯಜಮಾನರು ಅಂತ ಸಂಬೋಧಿಸ್ತಾರೆ. ಯಾಕೆ ಅಂದರೆ ಆ ಇಡೀ ಗುಂಪಿನಲ್ಲಿ ಅತ್ಯಂತ ಹಿರಿಯರಾಗಿದ್ದವರು ಬೆಳ್ಳಾವೆ ನಾರಾಯಣಪ್ಪ ಆಗಿದ್ದರು. ಅವರನ್ನು ಯಜಮಾನರು ಅಂತ ಕರೀತಾರೆ. ಮೂರನೆಯವರು ಅಂದರೆ ಮಧ್ಯದಲ್ಲಿರೋ ಭಾವಚಿತ್ರ ಅಲ್ಲ, ಮಧ್ಯದಲ್ಲಿರೋದು ವಿ ಸಿ ಅವ್ರದ್ದು ಬೇಕು ಅಂತಲೇ ನಾನು ಆ ರೀತಿ ಜೋಡಿಸಿದ್ದು. ಯಾಕೆಂದರೆ ಕೇಂದ್ರ ವ್ಯಕ್ತಿ ಅವರೇ ನಮಗೆ ಈ ಕೃತಿ ಓದುವಾಗ ಆ ಕಾರಣದಿಂದ. ಮೂರನೆಯವರು ಎಂ ಆರ್ ಶ್ರೀನಿವಾಸ ಮೂರ್ತಿ, ಡಿ ವಿ ಜಿ ಅವ್ರ ಭಾವಚಿತ್ರದ ಕೆಳಗಿದೆಯಲ್ಲ ಅವರು. ಅವರನ್ನು ವಿ ಸಿ ಅವರು ಮೂರ್ತಿ ಅಂತ ಕರೆದಿದ್ದಾರೆ ಇಡೀ ಕೃತಿ ಇದ್ದಕ್ಕೂ. ಇನ್ನು ನಾಲ್ಕನೆಯವರು ಕೊನೆಯ ಭಾವಚಿತ್ರ ಬೆಳ್ಳಾವೆ ನಾರಾಯಣಪ್ಪ ಅವರ ಕೆಳಗಿದೆಯಲ್ಲ ಅವರು, ಅವರು ಟಿ ಎಸ್ ವೆಂಕಣ್ಣಯ್ಯ. ಅವರನ್ನು ವಿ ಸಿ ಅವರು ಕೃತಿಯುದ್ದಕ್ಕೂ ಕೂಡ ವೆಂಕಟೇಶಯ್ಯ ಅಂತಲೇ ಕರೆದಿದ್ದಾರೆ. ಇನ್ನು ಮಧ್ಯದಲ್ಲಿರೋದು ನಿಮಗೆಲ್ಲ ಗೊತ್ತಿದೆ, ಹಿಂದಿನ ತರಗತಿಯಲ್ಲಿ ಅವ್ರ ಭಾವಚಿತ್ರ ಕೂಡ ನೋಡಿದ್ರಿ. ಇಲ್ಲಿ ಸ್ವಲ್ಪ ಕಿರಿದಾದ ಗಾತ್ರದ ಭಾವಚಿತ್ರ ಹಾಕಿದ್ದೀನಿ ನಾನು. ವಿ ಸಿ ಅವರು, ವಿ ಸಿ ಅಂದರೆ ವೆಂಕಟರಮಣಯ್ಯ ಸೀತಾರಾಮಯ್ಯ, ಈ 5 ಜನರಲ್ಲಿ ಅತ್ಯಂತ ಕಿರಿಯ ವ್ಯಕ್ತಿಯಾಗಿದ್ದವರೇ ವಿ ಸಿ ಅವರಾಗಿದ್ದರು. ಅವರು ಈ ಪ್ರವಾಸ ಕಥನದಲ್ಲಿ ಆಗಿನ ಕಾಲದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ದಿಗ್ಗಜರಾಗಿದ್ದ ಈ 4 ಜನ ದಿಗ್ಗಜರೇ ಆಗಿದ್ದರು. ಡಿ ವಿ ಜಿ, ಬೆಳ್ಳಾವೆ ನಾರಾಯಣಪ್ಪ, ಟಿ ಎಸ್ ವೆಂಕಣ್ಣಯ್ಯ, ಎಂ ಆರ್ ಶ್ರೀನಿವಾಸ ಮೂರ್ತಿ, ಇವರೆಲ್ಲ ದಿಗ್ಗಜ ಪಂಡಿತರಾಗಿದ್ದರು. ಕುವೆಂಪು ಅವರು ಗುರುಗಳು ಟಿ ಎಸ್ ವೆಂಕಣ್ಣಯ್ಯ ಅವರು. ಅಂಥ ದಿಗ್ಗಜರೊಂದಿಗಿನ ತಮ್ಮ ಒಂದು ದಿನದ ಈ ಹಂಪೆ ಪ್ರವಾಸದ ಅನುಭವದ ಒಡನಾಟವನ್ನು ಅತ್ಯಂತ ಆಕರ್ಷಕವಾದ ಶೈಲಿಯಲ್ಲಿ ಲಲಿತ ಪ್ರಬಂಧದ ಮಾದರಿಯಲ್ಲಿ ಈ ಕೃತಿಯಲ್ಲಿ ಕಟ್ಟಿಕೊಡೋ ಪ್ರಯತ್ನವನ್ನು ವಿ ಸಿ ಅವರು ಮಾಡಿದ್ದಾರೆ. ವಿ ಸಿ ಅವರ ಶೈಲಿಯನ್ನು ಕುರಿತು ಕನ್ನಡದ ಪ್ರಸಿದ್ಧ ವಿಮರ್ಶಕರಾದ ಕೀರ್ತನಾಥ ಕೂರ್ತಕೋಟಿಯವರು ಹೀಗೆ ಹೇಳ್ತಾರೆ. ವಿ ಸಿ ಅವರ ಗದ್ಯ ಸೃಷ್ಟಿ ವಿಫುಲವಾದದ್ದು, ಆದರೆ ಅದರ ಸ್ವರೂಪ ಮಾತ್ರ ಒಂದೇ, ಅದೆಂದರೆ ಪ್ರಬಂಧ ಸಾಹಿತ್ಯ. ವಿ ಸಿ ಅವರು ಸಣ್ಣ ಕಥೆಗಳನ್ನಾಗಲಿ ಕಾದಂಬರಿಗಳನ್ನಾಗಲಿ ಬರೆಯಲಿಲ್ಲ. ಅವರ ಪಂಪಾಯಾತ್ರೆ ಒಂದು ಪ್ರವಾಸ ಕಥನವಾಗಿದ್ದರೂ ಅದರ ಸ್ವರೂಪ ಮಾತ್ರ ಪ್ರಬಂಧದ್ದೇ. ವಿ ಸಿ ಅವರ ಪ್ರಬಂಧಗಳು ತಮ್ಮ ಧೀಮಂತಿಕೆಯಿಂದ, ಅಚ್ಚುಕಟ್ಟಾದ ವಿಷಯ ಮಂಡನದಿಂದ, ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಅನನ್ಯ ಶೈಲಿಯಿಂದ ಮನಸೆಳೆಯುತ್ತವೆ. ನೋಡಿ, ಕೀರ್ತಿನಾಥ ಕೂರ್ತಕೋಟಿಯವರು ವಿ ಸಿ ಅವರ ಒಟ್ಟು ಬರಹದ ಕುರಿತು ಮತ್ತು ಪಂಪಾಯಾತ್ರೆಯ ಶೈಲಿಯ ಕುರಿತು ಮಾತನಾಡ್ತಿದ್ದಾರೆ. ವಿ ಸಿ ಅವರು ಹೆಚ್ಚು ಬರೆದಿದ್ದು ಗದ್ಯ ಪ್ರಕಾರದಲ್ಲಿ, ಅವರ ಗದ್ಯ ಸೃಷ್ಟಿ ವಿಫುಲವಾದದ್ದು, ಹೆಚ್ಚು ಸಂಖ್ಯೆಯಲ್ಲಿ ಅವರು ಬರೆದಿದ್ದು ಗದ್ಯ ಪ್ರಕಾರದಲ್ಲೇನೆ, ಆದರೆ ಅದರ ಸ್ವರೂಪ ಮಾತ್ರ ಒಂದೇ ಆಗಿತ್ತು. ಕಥೆಗಳನ್ನು ಅವರು ಬರೀಲಿಲ್ಲ, ಕಾದಂಬರಿಗಳನ್ನು ಅವರು ಬರೀಲಿಲ್ಲ, ಪ್ರಬಂಧಗಳನ್ನೇ ಹೆಚ್ಚಾಗಿ ಬರೆದರು. ಪಂಪಾಯಾತ್ರೆ ಒಂದು ಪ್ರವಾಸ ಕಥನಾಗಿದ್ದರೂ ಕೂಡ ಪ್ರಬಂಧದ ರೀತಿಯಲ್ಲೇ ಇದೆ. ವಿ ಸಿ ಅವರ ಪ್ರಬಂಧಗಳು ಸಾಮಾನ್ಯವಾಗಿ ಧೀಮಂತಿಕೆಯಿಂದ, ಅಚ್ಚುಕಟ್ಟಾದ ವಿಷಯ ಮಂಡನದಿಂದ, ಎಲ್ಲಕ್ಕಿಂತ ಹೆಚ್ಚಾಗಿ ಅನನ್ಯ ಶೈಲಿಯಿಂದ ಮನಸ್ಸೆಳಿತವೆ. ಸಾಮಾನ್ಯವಾಗಿ
ಲಲಿತ ಪ್ರಬಂಧಗಳು ಅಂದರೆ ಅಚ್ಚುಕಟ್ಟಾದ ಒಂದು ವಿಷಯ ಮಂಡನ ಕ್ರಮ ಬಹಳ ಮುಖ್ಯ, ಆಕರ್ಷಕ ಶೈಲಿ ಬಹಳ ಮುಖ್ಯ, ಓದುಗರನ್ನು ಕುತೂಹಲದಿಂದ ಓದುವಂತೆ ಮಾಡುವ ಶೈಲಿ ಬಹಳ ಮುಖ್ಯ. ವಿ ಸಿಯವರ ಬರವಣಿಗೆಯಲ್ಲಿ ಇದು ಯಥೇಚ್ಛವಾಗಿತ್ತು. ಆ ಒಂದು ಬರವಣಿಗೆ ಶೈಲಿ ಪಂಪಾಯಾತ್ರೆಯಲ್ಲಿ ಕೂಡ ಮುಂದುವರೆದಿದೆ. ಪಂಪಾಯಾತ್ರೆ ಓದಿದರೆ ಅದು ಬರೀ ಪ್ರವಾಸ ಕಥನ ಅಂತ ಅನಿಸೋದಿಲ್ಲ, ಅದು ಕೂಡ ಒಂದು ಲಲಿತ ಪ್ರಬಂಧ ಅಂತ ನಮಗನ್ಸುತ್ತೆ. ಅದನ್ನು ಕೀರ್ತನಾಥ ಕೂರ್ತಕೋಟಿಯವರು ಇಲ್ಲಿ ವಿಶ್ಲೇಷಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ವಿ ಸಿ ಅವರು ಮುನ್ನುಡಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅದು ಅವರ ವಿಧೇಯತೆ ವಿನಯವಂತಿಕೆಯನ್ನು ಕೂಡ ಸೂಚಿಸ್ತದೆ. ನೋಡಿ, ಸಾಮಾನ್ಯವಾಗಿ ತಪ್ಪುಗಳನ್ನು ಮಾಡಿ ಅದನ್ನು ಒಪ್ಪಿಕೊಳ್ಳೋರು ಬಹಳ ವಿರಳ, ಆದರೆ ತಮ್ಮ ಇಡೀ ಕೃತಿಯಲ್ಲಿರುವ ಗುಣಗಳೇನಿದ್ರೂ ಕೂಡ ಸಹಪಾಠಿಗಳು ಅದಕ್ಕೆ ಕಾರಣ, ತಪ್ಪುಗಳಿದ್ದರೆ ದೋಷಗಳಿದ್ದರೆ ಅದಕ್ಕೆ ನಾನು ಕಾರಣ ಅಂತ ಅವರು ಬಹಳ ವಿಧೇಯತೆಯಿಂದ ನಮ್ರವಾಗಿ ಒಪ್ಪಿಕೊಳ್ತಾರೆ. ನೋಡಿ, ಈ ಸಣ್ಣ ಪ್ರಬಂಧದಲ್ಲಿ ಒಂದು ದಿನದ ಅನುಭವಗಳ ವಿವರಣೆ ಇದೆ. ಇಲ್ಲಿ ಗುಣಗಳೇನಾದರೂ ಕಂಡು ಬಂದರೆ ಅವು ಕಥಾವಸ್ತುವಿಗೆ ಸೇರಬೇಕಾದವು, ಮಿತ್ರರ ಸತ್ಸಂಗ ವಾತ್ಸಲ್ಯಗಳ ಫಲವಾಗಿ ಬಂದವು, ದೋಷಗಳೆಲ್ಲ ನನ್ನವು, ಅವಕ್ಕೆ ನಾನು ಮಾತ್ರ ಬಾಧ್ಯಸ್ಥನು. ನೋಡಿ, ಎಂಥ ವಿಧೇಯತೆ ವಿನಯ ಬಿಸಿಯವರಿಗಿತ್ತು. ಮತ್ತು ಈ ಪ್ರವಾಸ ಕಥನವನ್ನು ಕೂಡ ಅವರು ಪ್ರಬಂಧ ಅಂತ ಕರೀತಾರೆ, ನೆನ್ಪಿಡಬೇಕು. ಈ ಸಣ್ಣ ಪ್ರಬಂಧದಲ್ಲಿ ಒಂದು ದಿನದ ಅನುಭವಗಳ ವಿವರಣೆ ಇದೆ. ಈಗಾಗಲೇ ನಿಮಗೆ ಹೇಳಿದ್ದೆ, ಈ ಪ್ರವಾಸ ಕಥನ ಲೇಖಕರು ಮತ್ತು ಅವರ ನಾಲ್ಕು ಜನ ಸ್ನೇಹಿತರೊಂದಿಗಿನ ಹಂಪೆಯ ಪ್ರವಾಸದ ಒಂದು ದಿನದ ಅನುಭವಗಳ ವಿವರಣೆ. ಇಲ್ಲಿ ಗುಣಗಳೇನಾದರೂ ಕಂಡು ಬಂದರೆ ಅವು ಕಥಾವಸ್ತುವಿಗೆ ಸೇರಬೇಕಾದವು, ಮಿತ್ರರ ಸತ್ಸಂಗ ವಾತ್ಸಲ್ಯಗಳ ಫಲವಾಗಿ ಬಂದವು. ನಮ್ರವಾದ ಮಾತನ್ನಲ್ಲಿ ಹೇಳ್ತಿದ್ದಾರೆ, ಈ ಕೃತಿಯಲ್ಲಿ ಗುಣಗಳೇನಾದರೂ ಇದ್ದರೆ, ಸದ್ಗುಣಗಳೇನಾದರೂ ಇದ್ದರೆ ಅವು ಇಲ್ಲಿರುವ ಕಥಾವಸ್ತುವಿಗೆ, ಅಂದರೆ ನಾನು ಬರೀತಾ ಇರೋದು ಹಂಪೆಯ ಬಗ್ಗೆ, ಹಂಪೆಯ ಪ್ರವಾಸದ ಅನುಭವಗಳ ಬಗ್ಗೆ, ಆ ಅನುಭವಕ್ಕೆ ಸೇರಬೇಕಾಗಿದ್ದು ಗುಣಗಳೇನಾದರೂ ಇದ್ದರೆ, ಮತ್ತು ನನ್ನ ಜೊತೆಗಿದ್ದ ಮಿತ್ರರ ಸತ್ಸಂಗದ ವಾತ್ಸಲ್ಯದ ಫಲವಾಗಿ ಅಂತಹ ಗುಣಗಳು ಈ ಕೃತಿಯಲ್ಲಿ ಬಂದಿದೆ, ದೋಷಗಳೆಲ್ಲ ನನ್ನವು, ಅವಕ್ಕೆ ನಾನು ಮಾತ್ರ ಬಾಧ್ಯನು. ಒಂದು ವೇಳೆ ಈ ಕೃತಿಯಲ್ಲಿ ನಿಮಗೆ ದೋಷಗಳೇನಾದರೂ ಕಂಡರೆ ಅವೆಲ್ಲವೂ ನನ್ನವೇ ಆಗಿದ್ದಾವೆ ಮತ್ತು ಅವುಗಳಿಗೆ ನಾನೇ ಬಾಧ್ಯಸ್ಥನಾಗಿದ್ದೇನೆ, ನಾನೇ ಹೊಣೆಗಾರನಾಗಿದ್ದೇನೆ. ಇಂಥ ಒಂದು ಮನೋಭಾವ ಆಧುನಿಕ ಸಂದರ್ಭದಲ್ಲಿ ನಮ್ಮೆಲ್ರಿಗೂ ಅತ್ಯಂತ ಅವಶ್ಯ ಅಂತ ನನಗನ್ಸುತ್ತೆ. ಮುಂದುವರೆದು ಅವರೇ ಈ ಕೃತಿಯ ವಿವರವನ್ನು ಕೊಡ್ತಾರೆ. ಬೆಳಗಾವಿಯಿಂದ ಹೊರಟು ಪುನಃ ಬೆಂಗಳೂರಿಗೆ ಹಿಂತಿರುಗುವವರೆಗೂ ಇವರ ಸಾನ್ನಿಧ್ಯ, ಸಾಹಚರ್ಯ, ಪ್ರೀತಿ, ಮನೋವಿಲಾಸ, ಇವರ ಮಟ್ಟದಲ್ಲಿನ ಮಾತುಕತೆ, ಅಭಿಪ್ರಾಯ ವಿನಿಮಯ, ಅನುಭವಗಳ ಶೋಧನೆ ಹೇಗೆ ನಡೆಯುತ್ತಿದ್ದಿತೆಂಬುದನ್ನು ನಾನು ಬಲ್ಲೆ. ಅದೊಂದು ಅಮೃತ ಸಂಚಯ. ನೋಡಿ, ಇಲ್ಲಿ ಗುಣಗಳಿದ್ದರೆ ಲೇಖಕರ ಜೊತೆಗಿರುವ ಮಿತ್ರರೇ ಕಾರಣ ಅಂತ ಹೇಳೋದು ಇದೇ ಕಾರಣಕ್ಕೆ, ಯಾಕೆಂದರೆ ಇವ್ರ ಜೊತೆಗಿದ್ದ ಮಿತ್ರರು ಹಿರಿಯ ಮಿತ್ರರಾಗಿದ್ದರು, ಈಗಾಗಲೇ ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ಹೆಸರನ್ನು ಮಾಡಿದ ದಿಗ್ಗಜರಾಗಿದ್ದರು. ಅವರೊಂದಿಗಿನ ಸಾನ್ನಿಧ್ಯ, ಅವರ ಸಹಚರ್ಯ, ಅವರ ಪ್ರೀತಿ, ಮನೋವಿಲಾಸ, ಅವರ ಮಟ್ಟದಲ್ಲಿನ ಮಾತುಕತೆ, ಅಭಿಪ್ರಾಯಗಳ ವಿನಿಮಯ, ಅನುಭವಗಳ ಶೋಧ, ಇದೆಲ್ಲ ಹೇಗೆ ನಡೀತಾ ಇತ್ತು ಅನ್ನೋದು ನನಗೆ ಗೊತ್ತು. ಆದ್ದರಿಂದ ಈ ಅನುಭವಗಳು ಒಂದು ಅಮೃತ ಸಂಚಯ ಅನ್ನೋದು ವಿಷಯವರ ಅಭಿಪ್ರಾಯ ಆಗಿತ್ತು. ಇಂತಹ ಅಮೃತ ಸಂಚಯದ ಮೂಲಕ ಪಂಪಾಯಾತ್ರೆ ಎಂಬ ಹೆಸರಿನಡಿಯಲ್ಲಿ ಸಹಯಾತ್ರಿಕರ ಮಹತ್ವದ ಜೊತೆಗೆ ಸ್ಥಳ ಮಹಾತ್ಮೆಯ ಐತಿಹಾಸಿಕ ಪೌರಾಣಿಕ ಮಹತ್ವವೂ ಸೇರಿಕೊಳ್ಳೋದರಿಂದ ವಿ ಸಿಯವರ ಬರವಣಿಗೆ ಗಾಂಭೀರ್ಯ ಹಾಗೂ ವಿಷಾದದ ಅಂಶಗಳು ಸಹಜವಾಗಿ ಇಲ್ಲಿ ಮಿಳಿತಗೊಂಡಿವೆ. ನೋಡಿ, ಈ ಕೃತಿಯಲ್ಲಿ ಪ್ರವಾಸ ಮಾಡಿರುವ ವ್ಯಕ್ತಿಗಳು ಬಹಳ ಮುಖ್ಯ. ಆ ವ್ಯಕ್ತಿಗಳ ಉನ್ನತ ಮಟ್ಟದ ಸಂವಾದದ ಜೊತೆಗೆ ಸ್ಥಳ ಕೂಡ ಅಷ್ಟೇ ಮಹತ್ವದ್ದು. ಹಂಪೆ ಕರ್ನಾಟಕದ ಇತಿಹಾಸದ ಸುವರ್ಣ ಯುಗಗಳಲ್ಲಿ ಒಂದಾದ ವಿಜಯನಗರ ಸಾಮ್ರಾಜ್ಯದ ಕೇಂದ್ರ ಸ್ಥಾನ, ಜೊತೆಗೆ ಪೌರಾಣಿಕ ಮಹತ್ವ ಕೂಡ ಹಂಪೆ ಮತ್ತು ಸುತ್ತಲ ಪರಿಸರಕ್ಕಿದೆ. ಅವೆಲ್ಲವುಗಳೊಂದಿಗೆ ವಿ ಸಿಯವರ ಬರವಣಿಗೆ ಗಾಂಭೀರ್ಯ ಜೊತೆಗೆ ವಿಷಾದದ ಅಂಶಗಳು, ಹಂಪೆ ಈಗ ಕೊಂಪೆಯಾಗಿ ಪರಿವರ್ತನೆಯಾಗಿದೆ ಅನ್ನುವ ವಿಷಾದದ ಅಂಶಗಳೆಲ್ಲವೂ ಕೂಡ ಈ ಕೃತಿಯಲ್ಲಿ ಒಟ್ಟುಗೂಡಿ ನಮ್ಮನ್ನು ರಂಜಿಸ್ತವೆ,
ಮತ್ತು ಆತ್ಮಾವಲೋಕನಕ್ಕೂ ಕೂಡ ಪ್ರೇರೇಪಿಸ್ತವೆ. ಜೊತೆಗೆ ನಾವು ಈ ಕೃತಿಯಲ್ಲಿ ಗಮನಿಸಬೇಕಾಗಿದ್ದು, ಇತಿಹಾಸ ಪುರಾಣಗಳ ನಡುವೆ ಅತ್ಯಂತ ಜೀವಂತವಾಗಿ ಚಿತ್ರಿತವಾಗಿರುವ ಪಾತ್ರ ಚೆನ್ನಯ್ಯ. ಈ ಪ್ರವಾಸ ಕಥನದಲ್ಲಿ 5 ಜನ ಲೇಖಕರ ತಂಡದ ಮಾರ್ಗದರ್ಶಕನಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲಿ ಸಿಗ್ತಾನೆ, ಆತನೇ ಚೆನ್ನಯ್ಯ. ಈ ಕೃತಿಯಲ್ಲಿ ಲೇಖಕರು ಇತಿಹಾಸದ ಬಗ್ಗೆ ಚರ್ಚಿಸ್ತಾರೆ, ಪುರಾಣದ ಬಗ್ಗೆ ಚಿಂತನೆ ಮಾಡ್ತಾರೆ. ಅಂತಹ ಲೇಖಕರಿಗೆ ಹಂಪೆಯಲ್ಲಿ 1 ದಿನದ ಮಾರ್ಗದರ್ಶಕನಾಗಿದ್ದು ಚೆನ್ನಯ್ಯ ಎಂಬ ಒಬ್ಬ ಸಾಮಾನ್ಯ ವ್ಯಕ್ತಿ. ಈತ ಲೇಖಕರು ಮತ್ತು ಸಹಪ್ರಯಾಣಿಕರಿಗೆ ಅಲ್ಲಿ ಮಾರ್ಗದರ್ಶಿ. ಎಲ್ಲರೂ ಘನವಿದ್ವಾಂಸರಾಗಿದ್ದರೂ ಕೂಡ ಹಂಪೆಯ ಪರಿಸರದಲ್ಲಿ ಅವರಿಗೆ ಮಾರ್ಗದರ್ಶಕನಾಗಿದ್ದು ಚೆನ್ನಯ್ಯ ಎಂಬ ಒಬ್ಬ ಅವಿದ್ಯಾವಂತ. ಪ್ರವಾಸಿ ಗುಂಪಿನ ಅನುಭವ ಕಥನವು ಈ ಕೃತಿಯ ಹೃದಯ ಭಾಗ, ಸಜೀವ ಚಿತ್ರಣ. ನೋಡಿ, ಪ್ರವಾಸಕ್ಕೆ ಹೋಗಿದ್ದ ಈ 5 ಜನರ ಅನುಭವ ಕಥನ ಕೂಡ ಇಲ್ಲಿ ಸೇರಿಕೊಂಡಿದೆ. ಅದು ಈ ಕೃತಿಯ ಹೃದಯ ಭಾಗ ಮತ್ತು ಸಜೀವ ಚಿತ್ರಣದಂತೆ ನಮಗೆ ಕಾಣಿಸ್ತದೆ. 100 ವರ್ಷದ ಹಿಂದಿನ ಹಿರಿಯರ ಜೀವನ ಕ್ರಮ ಹೇಗಿತ್ತು, ಅವರ ಚಿಂತನಾ ಕ್ರಮ ಹೇಗಿತ್ತು, ಅವರು ಪರಸ್ಪರ ಗೌರವ ಕೊಡುವುದು ಹೇಗಿತ್ತು, ಪರಸ್ಪರ ಹಾಸ್ಯದಲ್ಲಿ ಹೇಗೆ ತೊಡಗ್ತಾ ಇದ್ರು, ಈ ಎಲ್ಲವನ್ನು ಕೂಡ ಸಜೀವವಾಗಿ ಈ ಕೃತಿ ಚಿತ್ರಿಸ್ತಾ ಹೋಗ್ತದೆ. ಜೊತೆಗೆ ಈ ಕೃತಿಯಲ್ಲಿ ಬರುವ ಆಲೆಮನೆಯ ಚಿತ್ರ, ಆಲೆಮನೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಅಂದ್ಕೊಳ್ತೀನಿ, ಬೆಲ್ಲವನ್ನು ತಯಾರಿಸುವ ಕಬ್ಬಿನ ಗಾಣ, ಅದನ್ನು ಆಲೆಮನೆ ಅಂತ ಕರಿತೇವೆ. ಆಲೆಮನೆಯ ಚಿತ್ರಣ ಚೆನ್ನಯ್ಯ ವಿಠಲಸ್ವಾಮಿ ಗುಡಿಯ ಬಾಗಿಲ ಜಗುಲಿಯ ಮೇಲೆ ಹುಳಿಮಾವಿನಕಾಯಿ ತಿನ್ನುತ್ತಾ ಕಪಿಗಳ ಜೊತೆ ಹಂಚಿಕೊಳ್ಳುವುದು. ನೋಡಿ, ಭಾಳ ಸಹಜ ಚಿತ್ರಣ. ಒಂದು ಜನಪದ ವ್ಯಕ್ತಿಯೊಬ್ಬ ಪ್ರಾಣಿಗಳೊಂದಿಗೆ ತನ್ನ ಆಹಾರವನ್ನು ಹಂಚಿಕೊಳ್ಳೋದು ಬಹಳ ಸರ್ವೇ ಸಾಮಾನ್ಯದ ಚಿತ್ರ. ಅಂಥ ಒಂದು ಚಿತ್ರ ಇಲ್ಲಿ ನಮ್ಗೆ ಕಾಣ್ತದೆ. ಮಳೆಯ ಆರ್ಭಟದಲ್ಲಿ ಪ್ರವಾಸಿಗರಾಗಿರುವ ಲೇಖಕರು ಪಡುವ ಅವಸ್ಥೆ, ಕತ್ತಲಿನಲ್ಲಿ ಚೆನ್ನಯ್ಯ ಸೇದುತ್ತಿದ್ದ ಬೀಡಿಯ ಬೆಳಕೆ ಮಾರ್ಗ ತೋರಿಸುವುದು. ನೋಡಿ, ಮಳೆಯಲ್ಲಿ ಅವರು ವ್ಯಥೆ ಪಡ್ತಾರೆ, ಮುಂದೆ ಕತ್ತಲಾದಾಗ ಪ್ರಯಾಣ ಮುಂದುವರಿಸಲಿಕ್ಕೆ ಆಗದೇ ಇರುವಾಗ ಬೀಡಿ ಸೇತ್ತಾ ಇದ್ದ ಚೆನ್ನಯ್ಯನ ಬೀಡಿಯ ಬೆಳಕೆ ಇವರಿಗೆ ಮಾರ್ಗ ತೋರಿಸೋದು. ನಡೆಯುತ್ತಾ ರಾಯರು ಈಗ ಎಲ್ಲಿದ್ದೇವಯ್ಯ ಚೆನ್ನಯ್ಯ ಎಂದಾಗ ಆತ ಆಗ ತೋರಿಸಿದ್ನಲ್ಲ ಸ್ವಾಮಿ, ಸೀತಮ್ಮನವರು ಒಡವೆ ಬಿಸಾಕಿದ ಸ್ಥಳ ಎಂದು ಅಲ್ಲಿಗೆ ಬಂದಿದ್ದೇವೆ ಎಂಬ ವಿವರಣೆ. ನೋಡಿ, ಚೆನ್ನಯ್ಯ ಬಹಳ ಸಹಜವಾಗಿ ಪೌರಾಣಿಕ ಸಂಗತಿಯೊಂದನ್ನು ನಮ್ಮ ಪಕ್ಕದಲ್ಲೇ ನಡೆದಿದೆ ಎನ್ನುವಂತೆ ಹೇಳಿಬಿಡ್ತಾನೆ. ರಾವಣ ಸೀತೆಯನ್ನು ಅಪಹರಿಸುವಾಗ ರಾಮನಿಗೆ ತಾನು ಹೋಗಿರೋ ಮಾರ್ಗ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ತಾನು ತೊಟ್ಟಿರುವ ಆಭರಣಗಳನ್ನೆಲ್ಲ ಬಿಸಾಕಿದ ಸ್ಥಳ ಅಂತ ಒಂದು ಈಗಲೂ ಕೂಡ ಪ್ರತೀತಿ ಇದೆ ಹಂಪೆಯಲ್ಲಿ. ಆ ಸ್ಥಳವನ್ನು ತೋರಿಸಿರ್ತಾನೆ ಚೆನ್ನಯ್ಯ, ಬಹಳ ಸಹಜ ಅನ್ನುವಂತೆ ಆತ ಹೇಳ್ತಾನೆ. ಆಗ್ನೇ ತೋರಿಸಿದ್ನಲ್ಲ ಸ್ವಾಮಿ, ಸೀತಮ್ಮನವರು ಒಡವೆ ಬಿಸಾಕಿದ ಸ್ಥಳ ಎಂದು ಅಲ್ಲಿಗೆ ಬಂದಿದ್ದೇವೆ ಅಂತ ರಾಯರಿಗೆ ವಿವರಣೆಯನ್ನು ಕೊಡ್ತಾನೆ. ರಾಯರು ಅಂದರೆ ಯಾರು ನೆನ್ಪಿಡಬೇಕು, ಡಿ ವಿ ಜಿಯವರಿಗೆ ವಿವರಣೆ ಕೊಡುವ ಒಂದು ಪ್ರಸಂಗ. ಇವೆಲ್ಲವೂ ಕೂಡ ಇತಿಹಾಸ ಪುರಾಣ ಮತ್ತು ವರ್ತಮಾನ ಮೂರರ ಮುಪ್ಪುರಿಯಂತೆ ನಮಗೆ ಕಾಣಿಸ್ತದೆ. ಅದಕ್ಕೇ ಇನ್ನೊಬ್ಬ ವಿಮರ್ಶಕ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಈ ರೀತಿ ಹೇಳ್ತಾರೆ, ಇತಿಹಾಸ ಇಲ್ಲಿ ಗತವೈಭವ, ಪುರಾಣ ಒಂದು ರೋಚಕ ಕತೆ. ಈಗ ಇಲ್ಲಿಯ ದಾರಿ ಬಲ್ಲವನು ದೇಸಿ ಸಂಸ್ಕೃತಿಯ ಪ್ರತಿನಿಧಿ ಚೆನ್ನಯ್ಯ. ದಾರಿ ಕಾಣಿಸುವ ಜ್ಯೋತಿ ಆತ ಸೇದುತ್ತಿದ್ದ ಬೀಡಿಯ ಬೆಳಕು. ಇಲ್ಲಿ ಬರುವ ಕನಸು ಸಹಜವೆಂಬಂತೆ ಚಿತ್ರಿತವಾಗುವ ಕಾಫಿಯ ಪ್ರಸಂಗ, ಇವೆಲ್ಲವೂ ಈ ದೃಷ್ಟಿಯಿಂದ ಧ್ವನಿಪೂರ್ಣ. ನೋಡಿ, 4 ಸಾಲುಗಳಲ್ಲಿ ಇಡೀ ಕೃತಿಯ ಆಶಯವನ್ನು ಕಟ್ಟಿಕೊಡೋ ಪ್ರಯತ್ನ ನರಹಳ್ಳಿಯವರು ಇಲ್ಲಿ ಮಾಡಿದ್ದಾರೆ. ಈ ಪಂಪಾಯಾತ್ರೆಯಲ್ಲಿ ಇತಿಹಾಸ ಇಲ್ಲಿ ಗತ ವೈಭವ. ಇತಿಹಾಸ ಅನ್ನೋದು ಬಹಳ ಪ್ರಾಚೀನ ಕಾಲದಲ್ಲಾಗಿ ಹೋಗಿದ್ದ ಒಂದು ವೈಭವ. ಪುರಾಣ ಒಂದು ರೋಚಕ ಕತೆ. ನೋಡಿ, ಇತಿಹಾಸದ ವಿಜಯನಗರ ಸಾಮ್ರಾಜ್ಯದ ಉನ್ನತಿಯ ಸಾಕ್ಷಿಗಳಾಗಿದ್ದ ದೇವಸ್ಥಾನಗಳ ಮುಂದೆ ರಥಬೀದಿಗಳಲ್ಲಿ ಈ ಪ್ರವಾಸಿಗರು ಓಡಾಡ್ತಾರೆ. ಜೊತೆಗೆ ರಾಮಾಯಣ ಕಾಲದ ಅವಶೇಷಗಳೆಂದು ಪ್ರತೀತವಾಗಿರುವ ಸ್ಥಳಗಳಲ್ಲಿ ಚೆನ್ನಯ್ಯ ಬಹಳ ಸಹಜ ಅನ್ನುವಂತೆ ಇವರಿಗೆ ಪರಿಚಯ ಮಾಡಿಕೊಡ್ತಾನೆ. ಮತ್ತು ಇವರೆಲ್ರಿಗೂ ಮಾರ್ಗದರ್ಶಕನಾಗಿರುವವನು
ಇಲ್ಲಿಯ ದಾರಿಯನ್ನು ಎಲ್ಲ ತಿಳ್ಕೊಂಡಿದ್ದ, ಇಲ್ಲಿಯ ಸಮಗ್ರ ಚಿತ್ರಣವನ್ನು ಅರಿತಿದ್ದ ದೇಸಿ ಸಂಸ್ಕೃತಿಯ ಪ್ರತಿನಿಧಿಯಾಗಿದ್ದ ಚೆನ್ನಯ್ಯ, ದಾರಿ ಕಾಣಿಸುವ ಜ್ಯೋತಿ ಯಾವುದು ಅಂದರೆ ಅವನು ಸೇತ್ತಾ ಇದ್ದ ಬೀಡಿಯ ಬೆಳಕು, ಇಲ್ಲಿ ಬರುವ ಕನಸು ಸಹಜವೆಂಬಂತೆ ಚಿತ್ರಿತವಾಗುವ ಕಾಫಿಯ ಪ್ರಸಂಗ. ಭಾಳ ಚೆನ್ನಾಗಿದೆ ಕಾಫಿ ಪ್ರಸಂಗ, ನೀವು ಓದಬೇಕು, ಹೇಳ್ತೀನಿ ಮುಂದೆ ನಿಮಗೆ. ಕಾಫಿ ಮಾಡ್ಕೊಂಡು ಕುಡಿಯೋದಕ್ಕೆ ಎಷ್ಟೊಂದು ಪ್ರಯಾಸ ಪಡ್ತಾರೆ, ಅದರಲ್ಲೂ ಕೂಡ ಹಾಸ್ಯವನ್ನು ಹೇಗೆ ಸೃಷ್ಟಿ ಮಾಡಿಕೊಳ್ತಾರೆ ಅನ್ನೋದು, ಇವೆಲ್ಲವೂ ಈ ದೃಷ್ಟಿಯಿಂದ ಧ್ವನಿಪೂರ್ಣ. ನೋಡಿ, ಅವು ಬರೀ ಒಂದು ಘಟನೆಯಾಗಿ ಮಾತ್ರ ಅಲ್ಲ, ಅತ್ಯಂತ ಧ್ವನಿಪೂರ್ಣ ಸಂಗತಿಗಳಾಗಿ ನಮ್ಮ ಮುಂದೆ ಕಾಣಿಸ್ತವೆ ಅನ್ನೋದು ನರಹಳ್ಳಿಯವರ ವ್ಯಾಖ್ಯಾನ. ಅವರೇ ಮುಂದುವರೆದು ಹೇಳ್ತಾರೆ, ಈ ಎಲ್ಲ ಕಾರಣಗಳಿಂದ ಧ್ವನಿಪೂರ್ಣವಾಗಿರುವ ಪಂಪಾಯಾತ್ರೆಯನ್ನು ಬರೀ ಪ್ರವಾಸ ಕಥನವನ್ನಾಗಿ ನೋಡಬಾರ್ದು. ಅದನ್ನು ಓದುವಾಗಲೇ ನಮ್ಮ ಮನಸ್ಸನ್ನು ಪ್ರವಾಸ ಕಥನ ಓದ್ತಿದ್ದೀವಿ ಅಂತ ಮಾತ್ರ ಇಟ್ಕೊಳ್ತಾನೆ, ಅದೊಂದು ಸಾಂಸ್ಕೃತಿಕ ಪಠ್ಯವಾಗಿ ಒಂದು ಶತಮಾನಗಳ ಹಿಂದಿನ ಕನ್ನಡ ಜನರ ಸಂಸ್ಕೃತಿ ಆಚರಣೆ ಪದ್ಧತಿ ಹೇಗಿದ್ವು ಅನ್ನೋದನ್ನು ತಿಳ್ಕೊಳ್ಳೋದು ಕೂಡ ಈ ಕೃತಿಯಿಂದ ಸಾಧ್ಯ ಆಗುತ್ತೆ. ಅದರಿಂದ ನರಹಳ್ಳಿಯವರು ಹೇಳ್ತಿದ್ದಾರೆ, ನೋಡಿ, ಪಂಪಾಯಾತ್ರೆಯನ್ನು ಒಂದು ಪ್ರವಾಸ ಕಥನವನ್ನಾಗಿ ಸಾಹಿತ್ಯ ಕೃತಿಯನ್ನಾಗಿ ನೋಡುವುದು ಒಂದು ಕ್ರಮ, ಅದಕ್ಕೆ ಬದಲಾಗಿ ಅದನ್ನೊಂದು ಸಾಂಸ್ಕೃತಿಕ ಪಠ್ಯವಾಗಿ ಪರಿಭಾವಿಸಿದಾಗ ವಿ ಸಿಯವರ ಸೃಜನಶೀಲ ಪ್ರತಿಭೆ, ಸೃಷ್ಟಿಸುವ ಅರ್ಥ ಪರಂಪರೆ, ಸೂಕ್ಷ್ಮ ಒಳನೋಟ ಅತ್ಯಂತ ಧ್ವನಿಪೂರ್ಣವಾಗಿದ್ದು ಈ ಹೊತ್ತಿನ ಅನೇಕ ಬಿಕ್ಕಟ್ಟುಗಳಿಗೆ ದಾರಿ ತೋರಬಲ್ಲ ಬೆಳಕು ಇಲ್ಲಿದೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನರಹಳ್ಳಿಯವರು. ಪಂಪಾಯಾತ್ರೆಯನ್ನು ಸಾಮಾನ್ಯವಾಗಿ ಒಂದು ಪ್ರವಾಸ ಕಥನ ಸಾಹಿತ್ಯ ಕೃತಿ ಅಂತ ನೋಡೋದು ಒಂದು ಕ್ರಮ. ಆ ಕ್ರಮವನ್ನು ಬದಿಗಿಟ್ಟು ನಾವು ಮತ್ತು ನೀವು ಇಂದು ಈ ಕೃತಿಯನ್ನು ಹೇಗೆ ನೋಡಬೇಕು ಅಂದರೆ ಒಂದು ಸಾಂಸ್ಕೃತಿಕ ಪಠ್ಯ ಅಂತ ಪರಿಭಾವಿಸಬೇಕು. ನೋಡಿ, ಸಂಸ್ಕೃತಿ ಅಂದರೆ ಅಲ್ಲಿ ಇತಿಹಾಸ ಇದೆ, ಪುರಾಣ ಇದೆ, ಜನರ ಆಚಾರ ವಿಚಾರ ನಂಬಿಕೆಗಳಿದ್ದಾವೆ. ಆ ಎಲ್ಲವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ ಅನ್ನುವ ಒಂದು ಸಾಂಸ್ಕೃತಿಕ ಪಠ್ಯ ಅಂತ ಪರಿಭಾವಿಸಿ ನೋಡಿದಾಗ ವಿ ಸಿಯವರ ಸೃಜನಶೀಲ ಪ್ರತಿಭೆ ಇದೆಯಲ್ಲ, ಅದು ಸೃಷ್ಟಿಸುವ ಅರ್ಥ ಪರಂಪರೆ, ಸೂಕ್ಷ್ಮ ಒಳನೋಟಗಳು ಅತ್ಯಂತ ಧ್ವನಿಪೂರ್ಣವಾಗಿ ನಮಗೆ ಮನವರಿಕೆ ಆಗ್ತವೆ. ಮಾತ್ರವಲ್ಲ, ಈ ಹೊತ್ತಿನ ಅನೇಕ ಬಿಕ್ಕಟ್ಟುಗಳಿಗೆ ದಾರಿ ತೋರಬಲ್ಲ ಬೆಳಕು ಕೂಡ ಇಲ್ಲಿದೆ. ನೋಡಿ, ಪ್ರಸ್ತುತ 21ನೇ ಶತಮಾನದ ಅನೇಕ ಬಿಕ್ಕಟ್ಟುಗಳಿಗೆ ದಾರಿಯನ್ನು ತೋರಿಸುವಂತಹ ಬೆಳಕು ಕೂಡ ಈ ಕೃತಿಯಲ್ಲಿ ಇದೆ ಅಂತ ನರಹಳ್ಳಿಯವರು ಹೇಳ್ತಾರೆ. ಈ ಕೃತಿಯನ್ನು ತಲಸ್ಪರ್ಶಿಯಾಗಿ ಸಾಂಸ್ಕೃತಿಕ ಪಠ್ಯ ಎಂಬ ವಿಶಾಲ ಮನೋಭಾವದಿಂದ ಈ ಕೃತಿಯನ್ನು ಓದಿದ್ದೆ ಆದರೆ ಖಂಡಿತವಾಗಲೂ ಇಂದಿನ ನಮ್ಮ ಅನೇಕ ಬಿಕ್ಕಟ್ಟುಗಳಿಗೆ ಪಂಪಾಯಾತ್ರೆ ದಾರಿ ತೋರಿಸುವ ಬೆಳಕಾಗಬಲ್ಲದು. ಇದುವರೆಗೆ ನಾವು ಪಂಪಾಯಾತ್ರೆಯ ಹಿನ್ನೆಲೆ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಪಂಪಾಯಾತ್ರೆ ಕುರಿತ ವಿಮರ್ಶಕರ ಹೇಳಿಕೆಗಳನ್ನು ಅರ್ಥೈಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೇವೆ ಮತ್ತು ಪ್ರಮುಖ ಸನ್ನಿವೇಶಗಳನ್ನು ಕೂಡ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಅವಧಿಯ ತರಗತಿಯ ಕುರಿತು ಪ್ರಶ್ನೆಗಳೇನು ಬರ್ಬೋದು ನೋಡಿ, ಒಂದಂಕಕ್ಕೆ ಪಂಪಾಯಾತ್ರೆಯ ಹಿನ್ನೆಲೆ, ಸಂಕ್ಷಿಪ್ತ ಪರಿಚಯ, ಪಂಪಾಯಾತ್ರೆ ಕುರಿತ ವಿಮರ್ಶಕರ ಹೇಳಿಕೆಗಳು ಮತ್ತು ಪ್ರಮುಖ ಸನ್ನಿವೇಶಗಳ ಕುರಿತು ಒಂದಂಕದ ಪ್ರಶ್ನೆಗಳು ಬರಬಹುದು. ಈ ವಿಡಿಯೋ ಜೊತೆಗೆ ಇಂದಿನ ತರಗತಿಯ ಆಧಾರದ ಒಂದಂಕದ ಪ್ರಶ್ನೆಗಳ ಗೂಗಲ್ ಫಾರ್ಮ್ ಲಿಂಕನ್ನು ಕಳಿಸ್ತೇನೆ. ವಿಡಿಯೋವನ್ನು ಸರಿಯಾಗಿ ನೋಡಿ ಆ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಟಿಪ್ಪಣಿಗೆ ಪಂಪಾಯಾತ್ರೆ ಅಂತ ಕೇಳಬಹುದು. ದೀರ್ಘ ಉತ್ತರಕ್ಕೆ ಪಂಪಾಯಾತ್ರೆಯ ರಚನೆಯ ಹಿನ್ನೆಲೆ ಹಾಗೂ ಕೃತಿಯ ಕುರಿತು ವಿದ್ವಾಂಸರ ಹೇಳಿಕೆಗಳನ್ನು ವಿಶ್ಲೇಷಿಸಿರಿ ಅಂತ ಕೇಳಬಹುದು. ಈ ತರಗತಿಯ ಸಿದ್ಧತೆಗೆ ನಾನು ವಿ ಸೀತಾರಾಮಯ್ಯವರ ಪಂಪಾಯಾತ್ರೆ ಮತ್ತು ವಿಕಿಪೀಡಿಯಾದಲ್ಲಿನ ವಿ ಸೀತಾರಾಮಯ್ಯ ಅವರ ಬಗೆಗಿನ ಮಾಹಿತಿಗಳನ್ನು ಆಕರವಾಗಿ ಬಳಸಿಕೊಂಡಿದ್ದೇನೆ. ತಾವು ಕೂಡ ಹೆಚ್ಚಿನ ಅಧ್ಯಯನಕ್ಕೆ ಈ ಆಕರಗಳನ್ನು ಬಳಸ್ಕೊಳ್ಬೋದು. ಮುಂದಿನ ತರಗತಿಯಲ್ಲಿ ಪಂಪಾಯಾತ್ರೆಯ ಒಂದೊಂದೇ ರಸಘಟ್ಟಗಳನ್ನು ಅಧ್ಯಯನ ಮಾಡುವ, ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ನಮಸ್ಕಾರ.